ನಾವು ಸಂತೋಷವಾಗಿರ್ಬೇಕು ಅಂದ್ರೆ ಕೆಲವು ವಿಚಾರಗಳನ್ನ ಬಿಟ್ಟುಬಿಟ್ರು ಒಳ್ಳೇದು. ಯಾವುದು? ನಮ್ಮನ್ನೆಲ್ಲ ಹೊಗಳ್ಬೇಕು, ನಮ್ಮ ಸಿರಿವಂತಿಕೆ ನೋಡ್ಬಿಟ್ಟು ಮಾತಾಡಬೇಕು, ನಮ್ಮ ಗಳಿಕೆ ಬಗ್ಗೆ ಈ ಜಗತ್ತೆಲ್ಲ ಮೆಚ್ಕೊಳ್ಬೇಕು, ಇವೆಲ್ಲ ಅನ್ಕೊಂಡ್ಬಿಟ್ರೆ ಖಂಡಿತ ನೆಮ್ಮದಿ ಇಲ್ಲ. ನಮಗೆಲ್ಲ ಏನಂದ್ರೆ ನಾವು ಚೆನ್ನಾಗಿದ್ದೀವಿ ಹಂಗಿಲ್ಲ, ನಮ್ಮ ಚಂದವನ್ನ ಇನ್ನೊಬ್ರು ಹೇಳ್ಬೇಕು, ನೀವು ಭಾಳ ಚೆನ್ನಾಗಿದ್ದೀರಿ ಅನ್ಬೇಕು. ನಾನು ಆಡಿಬಿಟ್ಟು ಸ್ಟೇಜ್ ಬಿಟ್ಟು ಕೆಳಕ್ಕೆ ಇಳಿದ್ರೆ ಎಲ್ಲ ಹೊಗಳ್ಬೇಕು, ಬಂದು ಸಖತ್ತಾಗಿ ಆಡಿದ್ರಿ ಸರ್, ಸೂಪರಾಗಿ ಆಡಿದ್ರಿ ಸರ್. ಅದನ್ನು ತುಂಬ ನಿರೀಕ್ಷೆ ಮಾಡಿದ್ರೆ ಕೆಲವು ಸಲ ತಪ್ಪಾಗ್ತದೆ. ಯಾಕೆಂದರೆ ಎಷ್ಟೇ ಚಂದವಾಗಿ ನಾವು ಆಡಿದರೂ ಕೆಲವ್ರಿಗೆ ಇತ್ತ ಅನಿಸಿರುವುದಿಲ್ಲ, ಎಷ್ಟೇ ಚಂದವಾದ ಕಾರ್ಯಕ್ರಮ ನಾವು ಮಾಡಿದರೂ ಕೆಲವ್ರ ಮನಸ್ಸಿಗೆ ಅದೇನೋ ಕಸಿವಿಸಿ. ಈ ಜಿಪುಣತನದ ಒಂದು ಕತೆ ಹೇಳ್ಬಿಟ್ರೆ ಈ ಜಿಪುಣರಿಗೆಲ್ಲ ಸ್ವಲ್ಪ ಕೋಪ ನನ್ನ ಬಗ್ಗೆ, ಇವನೇನೋ ಅಂತಾನೆ ಖರ್ಚು ಮಾಡಿಬಿಡೋಕಾಯ್ತದೆ ಅಂದರೆ ಅಂತಾರೆ ಕೂತ್ಕೊಂಡು. ಇನ್ನು ಕೆಲವರು ಅಪ್ಪವನ್ನ ಮಟ್ಟಿಗೆ ನೋಡ್ಕೊಂಡಿರೋದಿಲ್ಲ, ಸರಿಯಾಗಿ ನೋಡ್ಕೋದಿಲ್ಲ, ಅಪ್ಪವನ್ನ ತಗೊಂಡು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ. ಸರಿಯಾಗಿ ಮಕ್ಕಳು ಅಂದರೆ ಕ್ವಾಪ್ ಹತ್ಬಿಡ್ತಾರೆ, ಕೆಚ್ಚಾಕ್ಬಿಡ್ಬೇಕು ಇವನಿಗೆ ಅಂತ, ಯಾಕೆಂದ್ರೆ ಅವ್ರು ಅವನ್ ಕರ್ಕೋಗಿ ಅಲ್ಲೇ ಬಿಟ್ಬಿಟ್ಟಾರ ಅವರು. ಅದು ಅವ್ರ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ ಇದು. ಯಾಕೆಂದರೆ ಸಂತೋಷಂ ಜನಪ್ರಾಜ್ಞಂ ಈಶ್ವರ ಪೂಜನಂ, ಒಳ್ಳೆ ವಿಚಾರಗಳನ್ನು ನಗುವಿನ ಮೂಲಕ ಜನಗಳಿಗೆ ಉಣಬಡಿಸೋದು ಶಿವನ ಪೂಜೆಗೆ ಸಮಾನ ಅಂತ, ಶಿವನ ಪೂಜೆಗೆ ಸಮಾನ ಅಂತ. ನೋಡಿ, ನಮ್ಮೂರಲ್ಲಿ ಒಬ್ಳು ಚೆನ್ನಮ್ಮ ಅಂತಿದ್ಲು, ಇದು ನಮ್ಮ ಎಮ್ ಎಸ್ ರವಿಗೌಡರು ಹೇಳ್ತಿದ್ದ ಕತೆ, ನಮ್ಮ ಮಂಡ್ಯದ ಮುತ್ತು ಮಾತುಕಾರ ಮಲ್ಲಣ್ಣ ಖ್ಯಾತಿಯ ರವಿಗೌಡರು ಹೇಳ್ತಿದ್ದ ಕತೆ ಇದು. ಚೆನ್ನಕ್ಕ ಅಂತ ಆಕೆ, ಅವ್ರ ಜೀವನದಲ್ಲಿ ಒಂದು ದೊಡ್ಡ ಕನಸು, ಒಂದೆಳೆ ಮಾಂಗಲ್ಯ ಚೈನ್ ಮಾಡಿಸಾಕಬೇಕು ಕತ್ತಿಗೆ ಅಂತ. ಅವಳು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಂಪಾದನೆ ಮಾಡಿ ಶ್ರೀಶಕ್ತಿ ಸಂಘದಲ್ಲಿ ಸಾಲ ಗಿಲ್ಲ ಮಾಡಿ ಒಂದು 25 ಗ್ರಾಮ್ ಚೈನ್ ಮಾಡಿಸ್ಕೊಬಿಟ್ಟು, ಸುಮ್ಮನೆ ಮಾಡಿಸ್ಕೊಬಿಟ್ಟು ಮನೆ ಮಡಿಕೊಬಿಟ್ರೆ ಆಯ್ತದ, ಊರಿಗೆಲ್ಲ ತೋರಿಸ್ಬೇಕಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಳ್ಳೆ ಸೀರೆ ಹಾಕೊಂಡು ಕುತ್ಕಕ್ಕೆ ಚೈನ್ ಹಾಕೊಂಡು ಬೆಳಗ್ಗೆ 7 ಗಂಟೆಗೆ ನಾಷ್ಟ ಮಾಡ್ಕೊಂಡು ಮನೆ ಬಾಗಿಲು ಕೂತ್ಬಿಟ್ಲು. ರೋಡ್ ಪಕ್ಕದಲ್ಲೇ ಮನೆ ಇತ್ತು, ಈ ಹೋಗೂರೆಲ್ಲ ನನ್ನ ಚೈನ್ ನೋಡಲಿ ಅಂತ ಕೂತ್ಬಿಟ್ಲು. ಯಾವ್ರು ಯಾಕೆ ಇವ್ರು ಚೈನ್ ನೋಡೋರು, ಹೋಯ್ತಿದ್ರು ಅವ್ರ ಪಾಡ್ಗವರು, ಯಾಕೋ ನೋಡ್ತಿಲ್ವಲ್ಲ. ಕೊನೆಗೊಂದು ತೀರ್ಮಾನ ಮಾಡಿದ್ಲು, ನಾನೇ ಮಾತಾಡಿಸುವ ಅಂತ. ಯಾರೋ ರೋಡ ಹೋಯ್ತಾರು ಕೇಳ, ಸರೋಜಕ್ಕ ಚೆನ್ನಾಗಿದೆಯಾ ಅನ್ನೋದು. ಊಕನವ ಚೆನ್ನಾಗಿವನಿ ಅಂತ ಅವಳು ತಿರ್ಕಂಡ್ರೆ, ಮಗಳು ಚೆನ್ನಾಗವಳ ಅನ್ನೋದು ಕತ್ತಿನ ಕೆರೆಯದು. ಯಾಕೆ ಕತ್ ಕೆರೆಯದು ಅಂದರೆ ಕೂತ್ಕೆದ್ರು ಚೈನ್ ನೋಡಲಿ ಅಂತ. ಅವಳು ಚೈನ್ ನೋಡಲೇ ಇಲ್ಲ, ಚೆನ್ನಾಗವಳು ಕಣವ ಅಂತ ಹೊರಟೆ ಹೋದ್ರು. ಅಯ್ಯವಳು ಕಣ್ಣು ಹಿಂಗೆ ಹೋಗ, ಚೈನ್ ಕಾಣಲಿ ಇವಳು ಕಣ್ಗೆ, ಯಾವಾಗ ಮಾಡಿಸ್ಕೊಂಡೆ ಅಂತ ಕೇಳೋಕಿಲ್ವ ಇವಳನ್ನ. ಅವಳು ಅಂಟಳು, ಅದ್ಯಾರ ಹೋಯ್ತಾವ ರಮಣ ಚೆನ್ನಾಗಿದ್ದೀರಾ ಅನ್ನೋದು ಕತ್ತು ಪರ 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 ಹಿಂಗೆ ಕೆರೆಯದು. ಹೋದ್ರೆಲ್ಲ ಮಾತಾಡಿಸೋದು ಕತ್ತು ಕೆರೆಯದು. ಅವ್ರ ಮನಕನಾಗ ನೋಡ್ನೇವಲ್ರು, ಕೆರೆದು 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 ಕತ್ತು ಕ್ಯಾಂಪ್ಗೆ ಆಗೋಯ್ತು. ಅಯ್ಯೋ ಕಣ್ಣಾಳಾಗೂರ ಒಬ್ರಾರ ಚೈನ್ ಅವ ಮಾಡಿಸ್ಕೊಂಡೆ ಅಂದೆ. ಹೋದ್ರಲ್ಲ ನಲ್ಲಿ ನೀರು ಬತ್ತಾವ ಮನೆ ತಾವೆಯ, ಬಿಂದಿಗೆ ತಗೊಂಡು ಊರು ಮುಂದಕ್ಕೆ ಬಂದ್ಬಿಟ್ಲು. ಇದ್ಯಾಕಕ್ಕ ನಿಮ್ಮ ಮನೆ ತಾವ ನಲ್ಲಿ ಅದಲ್ಲ ಕೆಟ್ಟೋಗದ ಕಣವ ಕೆಟ್ಟೋಗದೆ ಅನ್ನೋದು ಅಲ್ಲೂ ಕತ್ತ ಪರ ಪರ ಹಿಂಗೆ ಕೆರೆಯದು. ನಲ್ಲಿ ತಾವ 25 ಜನ ತಾಯ್ದಿರವರೇ, ಅವ್ರಾರು ಅಮ್ಮ ಚೆನ್ನಮ್ಮ ಚೈನ್ ಅವಾಗ ಮಾಡಿಸ್ಕೊಂಡೆ ಅಂತ ಕೇಳಲೇ ಇಲ್ಲ. ಬೇಡ ಅವಳು ಕಷ್ಟ, ಮನೇಲಿ ದಂಡೆ ತಪ್ಪಲೆ ಚೊಂಬು ಎಲ್ಕ ನೀರು ತುಂಬೋಳೆ ಪಾಪ. 30 ಬಿಂದಿಗೆ ನೀರು ಹಿಡ್ಕೊ ಬಂದರು, ಒಬ್ರು ಕೇಳದೆ ಹೋದ್ರು, ತಲೆ ಕೆಟ್ಟೋಯ್ತವಳು. ರಾತ್ರಿ 9 ಗಂಟೆ ಅನ್ನ ಸೇರ್ತಾ ಇಲ್ಲ, ಕಷ್ಟಪಟ್ಟು ಚೈನ್ ಮಾಡಿಸ್ಕೊಂಡು ಒಬ್ರಾರವ್ರು ಕಣ್ಣು ಹಿಂಗೆ ಹೋಗ, ಇವ್ರು 4 ಸೇದೋಗ, ಯಾವಾಗ ಮಾಡಿಸ್ಕೊಂಡು ಮೀ ಚೈನ ಅಂತ ಕೇಳಿದೆ ಹೋದ್ರಲ್ಲ. ಕೊನೆಗೆ ಹೊಟ್ಟೆ ಉರಿಯ ತಡೀಕಾಗದೆ ಮನೆ ಇಂಚರ ಒಂದು ಉಲ್ಮೆದೆ ಇತ್ತು, ಬೆಂಕಿನೇಸ್ಬಿಟ್ಲು ಉಲ್ಮೆದಗೆ, ದಗ ದಗ ದಗದ ಉರಿತಾ ಇದೆ. ಅಯ್ಯಯ್ಯೋ ನನ್ನ ಉಲ್ಮೆದೆ, ಅಯ್ಯಯ್ಯೋ ನನ್ನ ಉಲ್ಮೆದೆ ಅಂತ ಬಡ್ಕೊಂಬಿಟ್ಲು. ಊರು ಜನವೆಲ್ಲ ಸೇರ್ಕೊಂಬಿಟ್ರು, ಎಲ್ಲ ಬಂದು ಕೆಡ್ಸ್ರಪ್ಪ ಕೆಡ್ಸ್ರಪ್ಪ ಅಂತವ್ರೆ, ಅಲ್ಲೂ ಎದೆ ಕಚ್ಕೊತಾವಳೆ ಚೈನ್ ನೋಡಲಿ ಅಂತ. ಅಲ್ಲಿ ಒಬ್ಬರು ನೋಡ್ತಿಲ್ಲ, ಅಲ್ಲೂ ನೋಡ್ತಿಲ್ಲ ಅವ್ರ ಮನಕೈನ, ಎಲ್ಲ ಬೆಂಕಿ ಕೆಡಿಸ್ತಿದ್ರು. ಕೊನೆಗೆ ಯಾರಪ್ಪ ಮುದುಕಮ್ಮ ನೋಡಿದ್ಲು, ಆ ಬೆಂಕಿ ಜ್ವಾಲೆಗೆ ಚೈನ್ ಪಳಕ ಪಳಕ ಅಂತ ಹೊಳಿತಿತ್ತಲ್ಲ. ಅವಳು ಬಂದು ಹಣೆ ಮೇಲೆ ಕೈ ಊರ್ಕೊಂಡು, ಚೆನ್ನಿ ಚೈನ ಯಾವಾಗ ಮಾಡಿಸ್ಕೊಂಡು ಮೀ ಚೆನ್ನಾಗದೆ ಅಂದ್ಲು. ಅಯ್ಯೋ ನೀನು ನೆಗದು ಬಿದ್ದಾಗ ಈ ಮಾತವ ಆ ಥರ ಕೇಳಿದ್ರೆ ನಾನು ಯಾಕೆ ಉಲ್ ಮೇದ ಬೆಂಕಿ ಹಚ್ತಿದ್ದೆ ಅಂದ್ಲು ಅವಳು. ಜಗತ್ತೇ ನೋಡಿ ಮೆಚ್ಕೋಬೇಕು ನೋಡ್ರಿ ನಮ್ಮನ್ನ, ಹೊಗಳ್ಬೇಕು ನಮ್ಮನ್ನ.
ಹೊಗಳಿ ತಿಯನ್ಕಾರು ನಾವು ನಿಂತು ಬಿಡ್ತೀವಿ. ನಾವು ಸ್ವಪ್ರಶಂಸೆ ಆತ್ಮಹತ್ಯೆಗೆ ಸಮಾನ. ಎಲ್ಲ ತೆಗಳೂರು ಎರೂರು ಹೊಗಳೂರು ಎಲ್ಲ ಕಡಿಮೆ. ಅದರಲ್ಲೂ ಕೂಡ ಬದುಕಿದಾಗ ಹೊಗಳೋದಿಲ್ಲ. ನೀವು ಹೋಗ್ಬಿಟ್ಟು ಅಲ್ಲಿ ಯಾರನ್ನಾರ ಕೇಳಿ, ಶಿವಾರ ಒಮ್ಮೆ ಸಖತ್ತಾಗಿ ಆಡ್ತಿದ್ರು, ನಮ್ಮೂರು ಬಂದು ಚೆನ್ನಾಗಿ ಆಡಿದ್ರಿ ಶಿವಾರ ಒಮ್ಮೆ ಸಾಡ್ ಏ ಕೂತ್ಗ ಎಣ್ಣೆ ಕುಡಿದ್ಬಿಟ್ರೆ ಅವ್ನಿಗೆ ಚೆನ್ನಾಗಿ ಆಡ್ತೀನಿ ನಾನು ಅಂತ. ನಾವು ಹೋಗ್ಬಿಟ್ಮೇಲೆ ಕೇಳಬೇಕು, ಉಮೇಶ ಇದ್ರಲ್ಲ ಚೆನ್ನಾಗಿ ಆಡ್ತಿದ್ರೆ ಸೂಪರಾಗಿ ಆಡ್ತಿದ್ದ ಹೋಗ್ಬಿಟ್ಟ ಅಂತ. ಇದು ಮನುಷ್ಯನ ಕೇಳುಗುಣ. ಬದುಕಿದ್ದಾಗ ಹೊಗಳ್ಬೇಕ್ರಿ. ಅದು ಕೇರಿ ಜಾತಿ ಧರ್ಮ ಮೀರಿ ನನ್ನ ಗ್ರಾಮಕ್ಕೆ ಯಾರು ಘನತೆ ತಂದ ಅವನ ಬಗ್ಗೆ ಹೊಗಳಿಕೆನೆ ಮಾತಾಡಬೇಕು. ನಮ್ಮ ಗ್ರಾಮದ ಹಿರಿಮೆ ಯಾರು ಎತ್ತಿಡಿದ್ರು ಅವ್ರ ಬಗ್ಗೆ ಹೊಗಳಿಕೆನೆ ಮಾತಾಡಬೇಕು. ಅದರಿಂದ ಹಂಗಂತೇಳಿ ಹೊಗಳಿಕೆ ಬೆನ್ನತ್ತೋದು ಬೇಡ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೊರಡೋಣ, ಅದಕ್ಕೆ ತಕ್ಕ ಫಲವನ್ನು ಪರಮಾತ್ಮ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ಕ್ಷಣಕ್ಕೆ ತಿಳಿಸ್ತಾನೆ ಅಂತೇಳಿ ಹೇಳ್ತಾ